ಸಿಂಪಲ್ ಆಗಿ ಮಾಡುವಂತ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಈ ಚಿಕನ್ ಫ್ರೈ ಮಾಡೋಕೆ ಏನೇನು ಬೇಕು ಹೇಳ್ತೀನಿ. ಒಂದು ಈರುಳ್ಳಿ ಕುಯ್ಕೊಂಡಿದ್ದೀನಿ, ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಒಂದು ಎರಡು ಸ್ಪೂನ್ ಎಣ್ಣೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿ, ಒಂದು ನಿಂಬೆಹಣ್ಣು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಉಪ್ಪು, ಒಂದು ಸ್ಪೂನು ಗರಂ ಮಸಾಲ, ಒಂದು ಸ್ಪೂನು ಕಾಳು ಮೆಣಸು ಪುಡಿ, ಅಚ್ಚಕಾರದ ಪುಡಿ ಒಂದು ಸ್ಪೂನು, ಧನಿಯಾದ ಪುಡಿ ಒಂದು ಸ್ಪೂನು, ಪುದೀನ ಒಂದು ಸ್ವಲ್ಪ, ಹಸಿಮೆಣಸಿನಕಾಯಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕುಯ್ಕೊಂಡಿದ್ದೀನಿ, ಒಂದು ಎರಡು ಸ್ಪೂನ್ ಬೆಣ್ಣೆ. ಸಿಂಪಲಾಗಿ ಮಾಡೋ ಚಿಕನ್ ಫ್ರೈ ಹೆಂಗೆ ಮಾಡೋದಂತ ಹೇಳ್ತೀನಿ. ಫಸ್ಟು ಎಲ್ಲ ಕಲಸ್ಕೋಬೇಕು. ಚಿಕನ್ ಹಾಕೋತಾ ಇದ್ದೀನಿ, ಚಿಕನ್ ಒಂದು ಮೂರು ಸತಿ ತೊಳ್ಕೊಂಡಿನಿ ಕ್ಲೀನಿಗೆ. ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದೆರಡು ಸ್ಪೂನ್ ಎಣ್ಣೆ, ಗರಂ ಮಸಾಲ, ಧನಿಯಾದ ಪುಡಿ ಒಂದು ಸ್ಪೂನು, ಅಚ್ಚಕಾರದ ಪುಡಿ, ಕಾಳುಮೆಣಸು, ಪುದೀನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಡಬೇಕು, ಇನ್ನೇನು ಹಾಕಂಗಿಲ್ಲ. ಎಲ್ಲ ಕಲಸ್ಕೊಂಡಿರೋಂಥ ಚಿಕನ್ ಇಡ್ತಾ ಇದ್ದೀನಿ, ಆವಾಗಾವಾಗ ತಿರುಗಿಸ್ಕೊತಾ ಇರಬೇಕು. ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಿಸ್ಕೋಬೇಕು. ಆವಾಗಾವಾಗ ತಿರುಗಿಸ್ಕೊತಾ ಇರಬೇಕು. ಸಣ್ಣೂರಿಲೇ ಹುರಿಯಕೋಬೇಕು, ದಪ್ಪ ಹುಯಿ ಮಾಡಬಾರ್ದು, ಸಣ್ಣೂರಿಲೇ ಮಾಡ್ಕೋಬೇಕು. ಚಿಕನೇ ನೀರು ಬಿಟ್ಕೋತದೆ, ನೀರೇನು ಹಾಕಂಗಿಲ್ಲ. ಚಿಕನೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಎರಡು ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಚಿಕನ್ನು. ಅವಾಗ ಅವಾಗ ತಿರುಗಿಸ್ತಾ ಇರಬೇಕು, ಸಣ್ಣೂರಲ್ಲೇ ಬೇಯಿಸ್ಕೋಬೇಕು. ಚಿಕನ್ ಎಲ್ಲ ಬೆಂದಿದೆ, ಒಂದೊಳ್ಳೆ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 15 ನಿಮಿಷದಲ್ಲಿ ಮಾಡ್ಕೋಬೋದು ಈ ಚಿಕನ್ನ, ಅರ್ಜೆಂಟಿಗೆ ಮಾಡ್ಕೊಂತ ಚಿಕನ್ನು, ಅರ್ಜೆಂಟಿಗೆ ಮಾಡ್ಕೊಳ್ಳೋ ಚಿಕನ್ ರೆಡಿ ಆಯಿತು. ಚಪಾತಿಗೆ ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅನ್ನನೂ ತಿನ್ಬೋದು, ತುಂಬ ಅರ್ಜೆಂಟಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತುಂಬ ರುಚಿಯಾಗಿರ್ತದೆ.